ಧರ್ಮ ಹೊಡೆಯುವ ಕಾರ್ಯ ತಪ್ಪಾಗಿದೆ ಬಿಡಿ ಎನ್ನುತ್ತಿರಲ್ಲ, ಯಾಕೆ ಬಿಡಬೇಕು? ಅದೊಂದು ಮಹಾಪಾಪ ಅಲ್ವೇ? ನಿಮಗೆ ಪಶ್ಚಾತ್ತಾಪ ಆಗಿದ್ರೆ ಮಠ ಕಟ್ಕೊಂಡು ತೀರ್ಥಯಾತ್ರೆಗೆ ಹೋಗಿ ಎಂದು ಗೃಹ ಸಚಿವ ಎಂ ವಿ ಪಾಟೀಲ್ ವಿರುದ್ಧ ವಿಜಯಪುರದಲ್ಲಿ ಬಿಜೆಪಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ವಾಗ್ದಾಳಿ ನಡೆಸಿದ್ರು. ಅಲ್ಲದೆ ಮಂಡ್ಯದಲ್ಲಿ ಜೋಡೆತ್ತುಗಳಿದ್ರೆ ವಿಜಯಪುರದಲ್ಲಿ 3 ಎತ್ತುಗಳಿವೆ. ಅವು ಜೋಡೆತ್ತಲ್ಲ, ಒಂದು ಮೆಳ್ಳೆತ್ತು, ಒಂದು ಕುಂಟೆತ್ತು, ಇನ್ನೊಂದು ಹೊಸೂಲಿ ಎತ್ತು ಎಂದು ವಿಜಯಪುರ ಕಾಂಗ್ರೆಸ್ ನಾಯಕರ ವಿರುದ್ಧ ನಡಹಳ್ಳಿ ಲೇವಡಿ ಮಾಡಿದ್ರು. ಇನ್ನು ರಾಹುಲ್ ಗಾಂಧಿ ಕುಟುಂಬ ಡೂಪ್ಲಿಕೇಟ್ ಗಾಂಧಿ ಕುಟುಂಬ, ಇನ್ನು ಒರಿಜಿನಲ್ ಗಾಂಧಿ ಕುಟುಂಬ ಅಂದರೆ ಅದು ಮಹಾತ್ಮ ಗಾಂಧಿ ಅವರದ್ದು. ಮಹಾತ್ಮ ಗಾಂಧಿಗೂ ರಾಹುಲ್ ಗಾಂಧಿ ಕುಟುಂಬಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಇದೊಂದು ರೀತಿ ಡೂಪ್ಲಿಕೇಟ್ ಆಗಿ ನಡೆಸ್ಕೊಳ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದರು. ಅಲ್ಲದೆ ಮೋದಿ ಅಧಿಕಾರಕ್ಕೆ ಬಂದ 4.5 ವರ್ಷದಲ್ಲಿ ದೇಶ ಸುಭದ್ರವಾಗಿದೆ ಎಂದು ತಿಳಿಸಿದರು. ಬಿಜಾಪುರದು 3 ಎತ್ತುಗಳು ನಿನ್ನೆ ಹೇಳಿದ್ದು, ಉತ್ತರ ನಮ್ದು 3 ಎತ್ತುಗಳು ಒಳ್ಳೆ ಮೇಯ ಎತ್ತುಗಳು, ಒಂದು ಕಳ್ಳೆತ್ತು, ಇನ್ನೊಂದು ಟಕ್ಕೆತ್ತು, ಟಕ್ಕಂದ್ರೆ ಗೊತ್ತ, ಇನ್ನೊಂದು ವಸೀಲಿ ಎತ್ತು. ಇಲ್ಲ, 3 ಎತ್ತುಗಳು ಇರೋದಿಲ್ಲಿ ಜಿಲ್ಲೆನಲ್ಲಿ. ಅದನ್ನ ನೆಕ್ಸ್ಟ್ ಎಲ್ಲ ಒಂದೇ ಸರಿ ಹೇಳಿದ್ರೆ ಹಂಗೆ, ಇನ್ನು 3 ದಿನಕ್ಕೆ ಮತ್ತಿನ್ನೊಂದು ಪ್ರೆಸ್ ಮೀಟ್ ಮಾಡ್ತೀನಿ, ಅವಾಗ ಅದಕ್ಕೆಲ್ಲ ಡಿಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ವಿತ್ ಸಾಕ್ಷಿ ಸಮೇತ ಬೇಕಂದ್ರೆ ಕೊಡ್ತೀನಿ. ಇದು ಇವತ್ತಿನ ಪರಿಸ್ಥಿತಿ. ಅದಕ್ಕೆ ಅಂದ್ರೆ ನೋಡಿದೆ ನಿನ್ನೆ ಪಾಪ ಅವ್ರು ಹೇಳ್ತಾ ಇದ್ರು, ಓ ಲಿಂಗಾಯತು ವೀರಶೈವ ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ ಸ್ವಾಮಿ, ಬಿಟ್ಬಿಡಿ ನನ್ನ ತಪ್ಪಾಯ್ತು ಬಿಟ್ಬಿಡಿ ಅಂತ ಕೇಳ್ತಾ ಇದ್ರು ಸ್ವಾಮಿ, ನಮ್ಮನ್ನು ಬಿಟ್ಬಿಡಿ ತಪ್ಪಾಯ್ತು. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಕ್ಷಮೆ ಕೇಳ್ತೇನೆ, ಇನ್ನೊಂದ್ ಕಡೆ ಎಂ ವಿ ಪಾಟೀಲ್ರು ಬಿಟ್ಬಿಡಿ ಸ್ವಾಮಿ, ಅದನ್ನ ತಪ್ಪಾಯ್ತು ಬಿಟ್ಬಿಡಿ. ಯಾಕೆ ಬಿಡ್ಬೇಕಪ್ಪ? ಸಮಾಜ ದ್ರೋಹ ಕೆಲಸ ಅಲ್ವೇನು? ಧರ್ಮ ದ್ರೋಹದ ಕೆಲಸ ಅಲ್ವೇನು? ಸಮಾಜ ಬಡಿತಕ್ಕಂಥ ನೀಚ ಕೆಲಸಕ್ಕೆ ನೀವು ಕೈ ಹಾಕ್ಲಿಲ್ವೇನು? ಲಿಂಗಾಯತರು ವೀರಶೈವರು ಅಂತ ಹೇಳಿ ಬೆಂಕಿ ಹಚ್ಚಿ ಅಧಿಕಾರ ಪಡಿತಕ್ಕಂಥ ನೀಚ ಕೆಲಸಕ್ಕೆ ನೀವು ಕೈ ಹಾಕ್ಲಿಲ್ವಾ? ನಿಮ್ಮನ್ನು ಜನ ಕ್ಷಮಿಸ್ಬೇಕ? ಯಾಕೆ ಕ್ಷಮಿಸ್ಬೇಕು ನಿಮ್ಮನ್ನ? ಈಗ ಬಿಟ್ಬಿಡಿ ತಪ್ಪಾಗಿದೆ. ನಾನು ಹೊರಟೆ ಹೋಗೋದು ನೋಡಿದೆ, ಯಾರು ಬಿಟ್ಬಿಡಿ ಅಂತ ಯಾಕೆ ಬಿಡ್ಬೇಕು? ನೀವೇನಾದರೂ ಇದರಿಂದ ಪಶ್ಚಾತ್ತಾಪ ಆಗಿದ್ರೆ ನೀವು ಮೊದಲು ರಾಜಕಾರಣದ ನಿವೃತ್ತಿ ಹೊಂದಿ ಒಂದು ಮಠ ಕಟ್ಕೊಂಡು ಸನ್ಯಾಸಿಯಾಗಿ ಧರ್ಮ ಸ್ಥಾಪನೆಗೋಸ್ಕರವಾಗಿ ತೀರ್ಥಯಾತ್ರೆಗೆ ಹೋದ್ರೆ ಜನ